ಇಂದಿನ ಶ್ರೀ ಭಗವಾನರ ಬೋಧನೆ ಎಲ್ಲ ಭಾವನೆಗಳು ಹಳೆಯದು ನಾನು ರಷ್ಯಾದ ಗಲಿನಾ ಡೋಟ್ಸೋವಾ ನನ್ನ ಜೀವನದಲ್ಲಿ ಒಂದು ಹೊಸ ಹಂತವು 74000 ದೀಕ್ಷಾಯಜ್ಞದ ನಂತರ ಪ್ರಾರಂಭವಾಯಿತು ಈ ಪರಿವರ್ತನೆಯು ಇದ್ದಕ್ಕಿದ್ದಂತೆ ಆದುದಲ್ಲ ಅದು ಗ್ರಹಿಸಲಾಗದ ಮತ್ತು ತುಂಬಾ ಸ್ವಾಭಾವಿಕ ಗಾಢ ಮತ್ತು ತುಂಬಾ ಸ್ಥಿರವಾಗಿತ್ತು ನನ್ನ ಜೀವನದಲ್ಲಿ ಈಗ ವೈಯಕ್ತಿಕ ದುಃಖ ಗೊಂದಲ ಹಾಗೂ ಹೋಲಿಸುವಿಕೆಯೂ ಇಲ್ಲ ಗತವು ಈಗ ನನಗೆ ತೊಂದರೆ ಕೊಡುತ್ತಿಲ್ಲ ಭವಿಷ್ಯದ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಕೆಲವು ಸಮಸ್ಯೆಗಳು ಇನ್ನೂ ಪರಿಹಾರವಾಗದಿದ್ದರೂ ನಾನು ಅವುಗಳನ್ನು ಸಮಸ್ಯೆಗಳೆಂದು ಭಾವಿಸಿಲ್ಲ ನಾನೀಗ ಕೋಪ ಎಂಬುದನ್ನು ಗಮನಿಸಿದ್ದೇನೆ ಮನಸ್ಸು ಯಾವುದೇ ಕಥೆಗಳನ್ನು ಸೃಷ್ಟಿಸುತ್ತಿಲ್ಲ ಯಾವುದೇ ಆಂತರಿಕ ಘರ್ಷಣೆಯು ಛಾಯೆಯಿಲ್ಲದೆ ನನ್ನನ್ನು ಈಗ ತಾನೇ ರೇಗಿಸಿದ ಒಬ್ಬ ವ್ಯಕ್ತಿಯೊಂದಿಗೆ ಕೂಡ ಸುಲಭವಾಗಿ ಮಾತನಾಡುವುದನ್ನು ಮುಂದುವರಿಸುತ್ತೇನೆ ಅಪರಾಧಿ ಭಾವನೆ ಇಲ್ಲ ಭಯವಿಲ್ಲ ನಾನು ಸಾವಿನ ಭೀತಿಯಲ್ಲೇ ಬದುಕಿದ ನಂತರ ಎಲ್ಲ ಬೇರೆ ಭಯಗಳು ಮಾಯವಾಗಿವೆ ಜೀವನದ ಪ್ರತಿರೋಧವಿಲ್ಲ ಇತ್ತೀಚೆಗೆ ನ್ಯಾಯಾಲಯದಲ್ಲಿ ಮುಂಚಿನಂತೆ ಚಿಂತಿಸುವ ಬದಲು ಸಂಪೂರ್ಣ ಪ್ರಶಾಂತತೆಯಿಂದ ಇದ್ದೆ ಕೆಲವು ಮೋಸಗಾರರು ನನ್ನ ಎಲೆಕ್ಟ್ರಾನಿಕ್ ರುಜುವನ್ನು ನಕಲು ಮಾಡಿ ಟ್ಯಾಕ್ಸ್ ಕಚೇರಿಗೆ ಹಿಂದಿನ ಅವಧಿಗಳ ಬದಲಾಯಿಸಿದ ಲಕ್ಷಾಂತರ ಮೊತ್ತದ ಹಣದ ಘೋಷಣೆಗಳನ್ನು ಕಳುಹಿಸಿದ್ದರು ಪಾರ್ಟಿ ಸವಾಲಿನ ಸಮಯದಲ್ಲಿ ನಾನು ಪ್ರಶಾಂತವಾಗಿದ್ದೆ ತಮಾಷೆಯನ್ನು ಕೂಡ ಮಾಡಿದೆ ಇದು ನನಗಾಗುತ್ತಿರುವುದಲ್ಲ ಎಂಬ ನನ್ನ ಸ್ವಂತ ಪ್ರತಿಕ್ರಿಯೆಯನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ಹಾಗಾಗಿ ಕಾರಣವಿಲ್ಲದ ಸಂತೋಷ ಮತ್ತು ಪರಮಾನಂದವನ್ನು ಅನುಭವಿಸುತ್ತೇನೆ ಕೆಲವು ಬಾರಿ ನಾನು ನನ್ನ ದೇಹದಲ್ಲಿ ಅದರಲ್ಲೂ ಧ್ಯಾನದ ಸಮಯದಲ್ಲಿ ಪರಮಾನಂದವನ್ನು ಅನುಭವಿಸುತ್ತೇನೆ ಪ್ರಪಂಚವು ವರ್ಣರಂಜಿತವಾಗಿದೆ ಬಣ್ಣಗಳು ಮಳೆ ಬಂದು ಎಲ್ಲವನ್ನು ತೊಳೆದು ಹಾಕಿರುವಂತೆ ಕಾಂತಿಪೂರ್ಣವಾಗಿವೆ ಎಲ್ಲದರಲ್ಲಿಯೂ ಸಂಭ್ರಮ ಹೊಸತನವಿದೆ ನನ್ನ ದೃಷ್ಟಿಯು ಯಾವುದರ ಮೇಲಾದರೂ ಬಿದ್ದರೆ ಮನಸ್ಸು ಅದನ್ನು ಹೂವು ಅಥವಾ ಮರ ಎಂದು ಉಲ್ಲೇಖಿಸುವುದಿಲ್ಲ ನಾನೊಂದು ಆಕಾರ ಅಥವಾ ಬಣ್ಣವನ್ನು ನೋಡಿದರೆ ಅದನ್ನು ನಾನು ಮೊಟ್ಟ ಮೊದಲ ಬಾರಿ ನೋಡುತ್ತಿರುವಂತೆ ತುಂಬ ಆಶ್ಚರ್ಯವಾಗಿ ಸಂತೋಷದಿಂದ ನೋಡುತ್ತೇನೆ ನನಗೆ ಯಾವುದೂ ಸ್ಥಿರವಾದ ಸ್ಥಿತಿ ಇಲ್ಲ ಅದು ಶಾಂತಿ ಅಥವಾ ನಿಶಬ್ದತೆ ಕಾರಣರಹಿತ ಆನಂದ ಪರಮಾನಂದ ಅಥವಾ ಕರುಣೆಯಾಗಿರಬಹುದು ಬಹಳಷ್ಟು ಪ್ರಾಣಶಕ್ತಿ ಇದೆ ಜೀವನದ ಕಠಿಣ ಸಮಯಗಳಲ್ಲಿ ಭಾವನೆಗಳು ಉದ್ಭವಿಸುತ್ತವೆ ಆದರೆ ಅವು ಕೂಡಲೇ ಪ್ರಾರಂಭವಾಗದೆ ಹಾಗೆಯೇ ಅಳಿದು ಹೋಗುತ್ತವೆ ಒಂದು ವೇಳೆ ಭಾವನೆಗಳು ತುಂಬಾ ಬಲವಾಗಿದ್ದರೆ ಅದು ಪಟಾಕಿಯ ತರಹ ಸಿಡಿಯುತ್ತವೆ ಕೂಡಲೇ ಆರಿ ಹೋಗುತ್ತವೆ ಕೆಲವು ಬಾರಿ ನಾನು ನನ್ನ ದೇಹ ನನ್ನದಲ್ಲ ಎಂಬ ಸ್ಥಿತಿಯನ್ನು ಅನುಭವಿಸುತ್ತೇನೆ ಏಕೆಂದರೆ ಅದು ನನ್ನ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಕೆಲಸ ಮಾಡುತ್ತದೆ ಅಥವಾ ನಾನು ಎಲ್ಲವೂ ಸ್ವಯಂಚಾಲಿತವಾಗಿ ಸಂಭವಿಸುವಂತಹ ತುಂಬಾ ಪ್ರಜ್ವಲವಾದ ಸ್ಥಿತಿಯನ್ನು ಅನುಭವಿಸುತ್ತೇನೆ ನಾನು ಜೀವನವನ್ನು ಪ್ರಕೃತಿಯ ಸೌಂದರ್ಯ ಮತ್ತು ವಿವಿಧತೆ ಹಾಗೂ ಜೀವನದ ಎಲ್ಲ ಅಂಶಗಳನ್ನು ಆನಂದಿಸಲು ಪ್ರಾರಂಭಿಸಿದ್ದೇನೆ ಕೆಲವು ವೇಳೆ ನನ್ನ ಹಾದಿಯಲ್ಲಿ ಭೇಟಿ ಮಾಡಿದ ಎಲ್ಲರ ಬಗ್ಗೆಯೂ ಕೃತಜ್ಞತೆಯ ಭಾವನೆಯು ನನ್ನನ್ನು ಹೊಕ್ಕುತ್ತದೆ ನಿಯತಕಾಲಿಕವಾಗಿ ನನ್ನನ್ನು ಹುಡುಕಿ ಮತ್ತು ಜೋಪಾನವಾಗಿ ಪ್ರೀತಿಯಿಂದ ನನ್ನ ಜೀವನದಲ್ಲಿ ಎಲ್ಲ ಅರಿವನ್ನು ಮೂಡಿಸಿ ರಾಜೋಚಿತ ಕೊಡುಗೆಗಳನ್ನು ನೀಡಿದ ಶ್ರೀ ಅಮ್ಮ ಭಗವಾನರ ಬಗ್ಗೆ ಅಳಿಸಲಾಗದ ಕೃತಜ್ಞತೆಯು ಉದ್ಭವಿಸುತ್ತದೆ ಶ್ರೀ ಪರಂಜ್ಯೋತಿಯು ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆಂದು ಅರಿತುಕೊಂಡಿದ್ದೇನೆ ಕೇವಲ ಪ್ರೀತಿ ಮತ್ತು ಕರುಣೆಯಿಂದ ಅವರು ನನಗೆ ಇಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಅವರೆಷ್ಟು ಮಹಾನ್ ಅವರು ಹೇಗೆ ತಮ್ಮ ಭರವಸೆಗಳನ್ನು ಪೂರೈಸುತ್ತಾರೆ ಎಂದೆಂದಿಗೂ ನನ್ನ ಹೃದಯವು ಶ್ರೀ ಪರಂಜ್ಯೋತಿಗೆ ಮೀಸಲಾಗಿದೆ